ಪೂಜ್ಯರ ಹೆಸರಿನಲ್ಲಿ ಒಳಾಂಗಣ ಕ್ರೀಡಾಂಗಣ ಹಾಗೂ ಕಂಚಿನ ಪುತ್ಥಳಿ ಮತ್ತು ವಿವಿಧ ಕಾಮಗಾರಿಗಳ ಉದ್ಘಾಟನೆಯ ಸಮಾರಂಭ ನಡೆದಿದೆ. ನೀವೆಲ್ಲ ಈಗಾಗಲೇ ಗಮನಿಸಿದ ಹಾಗೆ ಬೆಂಗಳೂರು ನಗರ ಅಂದರೆ ಉದ್ಯಾನ ನಗರ ಅನ್ನುವಂಥ ಹೆಸರಿದೆ. ಆ ಹೆಸರನ್ನು ಮತ್ತಷ್ಟು ಹೆಚ್ಚಿಸಿರುವಂತಹ ಒಂದು ಉದ್ಯಾನವನ ಅಂದರೆ ಕೃಷ್ಣ ಪಾರ್ಕ್ ಅಂತ ಹೇಳ್ಬೋದಾಗಿದೆ. ಆ ರೀತಿಯಲ್ಲಿ ಈ ಒಂದು ಪಾರ್ಕ್ ಇವತ್ತು ಸುಸಜ್ಜಿತವಾಗಿದೆ, ಆಧುನಿಕವಾಗಿದೆ. ಮಕ್ಕಳಿಂದ ಮುದುಕರವರೆಗೆ, ಅಂಗವಿಕಲರಿಗೆ, ಎಲ್ಲರಿಗೂ ಅನುಕೂಲವಾಗುವಂತಹ ರೀತಿಯಲ್ಲಿ ಈ ಪಾರ್ಕಿನ ವ್ಯವಸ್ಥೆಗಳಿದೆ. ಅದಕ್ಕೆ ಇದರ ಜೊತೆಯಲ್ಲಿ ಇವಾಗ ಶಟಲ್ ಬ್ಯಾಡ್ಮಿಂಟನ್ ಇರ್ಬೋದು, ಜಿಮ್ನಾಸ್ಟಿಕ್ ಇರ್ಬೋದು, ಅದಕ್ಕೆ ಬೇಕಾದಂತಹ ಸೌಲಭ್ಯಗಳನ್ನೆಲ್ಲ ಒಳಗೊಂಡಿದೆ. ಬೆಂಗಳೂರು ಮಹಾನಗರ ಪಾಲಿಕೆಯ ಮಧ್ಯದೊಳಗೆ ಸಿಗ್ತಾ ಇರುವಂಥದ್ದು ಹೆಮ್ಮೆ ಪಡಬೇಕಾಗಿರುವಂಥದ್ದು. ನಾನು ಅವರಿಗೆ ವಿಶೇಷವಾಗಿ ಗಂಗಾಂಬಿಕಾ ಮತ್ತು ಮಲ್ಲಿಕಾರ್ಜುನ ಅವರಿಗೆ, ವಿಶೇಷವಾಗಿ ನಮ್ಮ ಗರುಡಾಚಾರ್ಯರು, ಉದಯ ಗರುಡಾಚಾರ್ಯ ವಿಭಾಗದ ಶಾಸಕರಾಗಿ, ದೊಡ್ಡ ಕ್ಷೇತ್ರ ಇದು, ನಾನು ಹೇಳ್ತಾ ಇದ್ದೆ ಏನು ನಿಮ್ಮ ಕ್ಷೇತ್ರ ಭಾಳ ವಿಶೇಷವಾಗಿರುವಂಥ ದೊಡ್ಡ ಕ್ಷೇತ್ರ ಅಂತ ಹೇಳ್ತಾ ಇದ್ದೆ, ಅವರು ಕೂಡ ಇದಕ್ಕೆಲ್ಲ ಕೈ ಜೋಡಿಸುವುದರ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮ ವ್ಯವಸ್ಥೆಗೊಳಿಸಿದ್ದಾರೆ. ಇದಕ್ಕೂ ಇವರೆಲ್ಲರಿಗೂ ಕೂಡ ಇದಕ್ಕೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೂಡ ನಾನು ಅಭಿನಂದಿಸ್ತೇನೆ. ಇದು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಕೃಷ್ಣರಾವ್ ಪಾರ್ಕಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸ ನಾವೆಲ್ಲರೂ ಸೇರಿ ಮಾಡಿದ್ದೀವಿ. ನಮ್ಮ ಪೂಜ್ಯ ಮಹಾಪೌರರು ಯಾವಾಗನ ಬಂದು ನನ್ನನ್ನು ಕೇಳಿದಾಗ ಇಂಥ ಒಂದೇನು ಬ್ಯಾಡ್ಮಿಂಟನ್ ಕೋರ್ಟ್ ಆಗಲಿ, ಜಿಮ್ನೇಷಿಯಂ ಆಗಲಿ, ಕ್ರಿಕೆಟ್ ಪಿಚ್ ಆಗಲಿ, ಏನಾನ ಅವ್ನು ಮಾಡ್ತೀನಿ ಅಂತ ಹೇಳಿದಾಗ ಮೊದಲು ಮಾಡಿ. ಯಾಕಂದರೆ ನಮ್ಮ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಬಹಳ ಒಂದು ಥರವಾದ ಕ್ಷೇತ್ರ. ನೀವು ಜೆ ಸಿ ರೋಡ್ ಆ ಕಡೆ ಹೋಗಿಬಿಟ್ರೆ, ನಿಮಗೆ ಸಿಲ್ವರ್ ಜೂಬ್ಲಿ ಪಾರ್ಕ್ ಒಂದು ಬಿಟ್ಟರೆ ಅಲ್ಲೂ ಸಿಕ್ಕಾಪಟ್ಟೆ ಟ್ರಾಫಿಕ್ಕಲ್ಲಿ, ಅದು ಬಿಟ್ಟರೆ ಬೇರೆ ಎಲ್ಲೂ ಪಾರ್ಕ್ಗಳಿಲ್ಲ. ಈ ಒಂದು ಒಳ್ಳೆ ಪಾರ್ಕ್ ಏನಿದೆಯಲ್ಲ, 28 ಎಕರೆ ಇದೆ ಈ ಪಾರ್ಕಿದು. ಈ ಪಾರ್ಕು, ಲಾಲ್ಬಾಗು, ಭೈರಸಂದ್ರ ಕೆರೆ ಏರಿಯಾ, ಆಮೇಲೆ ಕೆಂಪಾಬೂದಿ ಕೆರೆ, ಇದೆಲ್ಲವೂ ನಾವು ಯೂಸ್ ಮಾಡಬೇಕು. ಯೂಸ್ ಮಾಡಿದಾಗ ಏನಾಗ್ತದೆ, ಬೆಳಗ್ಗೆ ಎದ್ದರೆ ಈ ಆಮ್ಲಜನಕ ಅಂತ ಏನು ಹೇಳ್ತೀವಿ, ಆಕ್ಸಿಜನ್ ಬಾಡಿಯಲ್ಲಿ ಸಾಲಿಡಾಗಿ ನಮಗೆ ಆಮ್ಲಜನಕ ಉಂಟಾಗ್ತದೆ, ಆರೋಗ್ಯವಾಗಿರ್ತೀವಿ. ಆರೋಗ್ಯವಾಗಿರ್ತೀವಿ ನಾವೆಲ್ಲರೂ. ಆ ದೃಷ್ಟಿಯಿಂದ ಇವತ್ತು ನನಗೆ ಅತಿ ಸಂತೋಷ ಆಗ್ತಾ ಇದೆ, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಒಳ್ಳೆ ಬ್ಯಾಡ್ಮಿಂಟನ್ ಕೋರ್ಟ್, ಇಂಟರ್ನ್ಯಾಷನಲ್ ಮಟ್ಟದ ಒಂದು ಬ್ಯಾಡ್ಮಿಂಟನ್ ಕೋರ್ಟ್ ಇನಾಗ್ರೇಟ್ ಮಾಡಿದ್ದೀವಿ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದರು, ನಮ್ಮ ಪರಮ ಪೂಜ್ಯರು, ನಮ್ಮ ಸಿದ್ಧಗಂಗಾ ಮಠದ ಸ್ವಾಮಿಗಳು ಬಂದಿದ್ದರು, ಸಿದ್ಧಲಿಂಗ ಮಹಾಸ್ವಾಮಿಗಳು. ಪ್ಲಸ್ ಇದೆಲ್ಲದಕ್ಕಿಂತ ಮೇಲೆ ನಮ್ಮ ಕರ್ನಾಟಕ ರತ್ನ, ನಡೆದಾಡುವ ದೇವರು ಅಂತ ನಾವೆಲ್ಲರೂ, ಎಲ್ಲ ಕನ್ನಡಿಗರು ಏನು ನಾವು ಯೋಚನೆ ನಾವು ಅವರಿಗೆ ಪೂಜೆ ಮಾಡ್ತಾ ಇದ್ವಿ, ಶ್ರೀ 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 ಶಿವಕುಮಾರ ಸ್ವಾಮೀಜಿ ಅವರ ಹೆಸರಿಟ್ಟಿದ್ದೀವಿ, ನಮಗೆ ಭಾಳ ಸಂತೋಷ ಆಯಿತು. ಇದೇ ರೀತಿ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ನಿಮ್ಮೆಲ್ರಿಗೂ ನಾವು ಆಶ್ವಾಸ ಕೊಡ್ತೀವಿ.